ಕರ್ನಾಟಕದಲ್ಲಿ ಪ್ರತಿಪಕ್ಷ ನಾಯಕನ ನೇಮಕವಾಗಲ್ಲ ನೇಮಕ ಆಗಲ್ಲದಿರುವುದು ಮತ್ತು ರಾಜ್ಯ ಬಿಜೆಪಿ ನಾಯಕರನ್ನು ದೆಹಲಿ ನಾಯಕರು ಗಣನೆಗೆ ತೆಗೆದುಕೊಳ್ಳುತ್ತಿಲ್ಲ ಎಂಬ ಆರೋಪಗಳ ಮಧ್ಯೆ ಇದೀಗ ಮೂವರು ನಾಯಕರನ್ನು ದೆಹಲಿಗೆ ಕರೆಸಿಕೊಳ್ಳಲಾಗಿದೆ ಹೈಕಮಾಂಡ್ ಬಿಜೆಪಿ ಸಚಿವ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಎಂಎಲ್ಸಿ ಸಿ ಕೋಟಾ ಶ್ರೀನಿವಾಸ್ ಪೂಜಾರಿ ಹಾಗೂ ಸಂಸದ ಪಿ ಸಿ ಮೋಹನ್ಗೆ ಬಿಜೆಪಿ ಹೈಕಮಾಂಡ್ ನಿಂದ ಬುಲಾವ್ ನೀಡಿತು ಇದರಂತೆ ಈ ಮೂವರು ನಾಯಕರು ದೆಹಲಿಗೆ ತೆರಳಿದ್ದಾರೆ ಕಳೆದ ವಾರ ಮಾಜಿ ಸಿಎಂ ಡಿ ವಿ ಸದಾನಂದ ಗೌಡರನ್ನು ದೆಹಲಿಗೆ ಕರೆಸಿಕೊಂಡಿದ್ದಂತಹ ಹೈಕಮಾಂಡ್ ಕೊನೆ ಕ್ಷಣದಲ್ಲಿ ಭೇಟಿ ಮಾಡದೆ ವಾಪಸ್ ಕಳಿಸಿತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರನ್ನು ಭೇಟಿಯಾಗುವುದಕ್ಕಾಗಿ ಸದಾನಂದ ಗೌಡರು ದೆಹಲಿ ಹೇಳಿದ್ರು ಈ ಮಧ್ಯೆ ಹೈಕಮಾಂಡ್ ನಿಂದ ಕರೆ ಬಂದಿರುವ ವಿಚಾರವಾಗಿ ಬೆಂಗಳೂರಲ್ಲಿ ಡೆಲ್ಲಿಗೆ ಹೊರಡಕ್ಕೆ ಮುಂಚೆ ಕೆ ಎಸ್ ಈಶ್ವರಪ್ಪ ಅವರು ಡೆಲ್ಲಿಗೆ ಹೋಗ್ತಿದ್ದೀನಿ ನನ್ನ ಜೊತೆಗೆ ಕೋಟಾ ಶ್ರೀನಿವಾಸ್ ಪೂಜಾರಿ ಮತ್ತು ಪಿ ಸಿ ಮೋಹನ್ ಅವರಿಬ್ರು ಅವರು ಬರಲು ಹೇಳಿದ್ದಾರೆ ಕೂಡ ಯಾಕೆ ಕರೆದಿದ್ದಾರೆ ಗೊತ್ತಿಲ್ಲ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ರಾಜ್ಯಾಧ್ಯಕ್ಷ ಮತ್ತು ವಿಪಕ್ಷ ನಾಯಕ ಆಯ್ಕೆ ಮಾಡದ ವಿಚಾರವಾಗಿ ಹೈಕಮಾಂಡ್ಗೆ ಸಲಹೆ ಕೊಡುವಷ್ಟು ದೊಡ್ಡವನು ನಾನಲ್ಲ ಅಲ್ಲಿ ನನಗಿಂತ ತಿಳಿದವರು ಪಕ್ಷಕ್ಕಾಗಿ ದುಡಿದವರು ಇದ್ದಾರೆ ಅವರು ತೀರ್ಮಾನ ಮಾಡ್ತಾರೆ ಯಾಕೆ ತಡ ಮಾಡ್ತಿದ್ದಾರೆ ಎಂಬುದು ನನಗೂ ಕೂಡ ಗೊತ್ತಿಲ್ಲ ಅದಕ್ಕೊಂದು ಕಾರಣ ಇರಬಹುದು ಅಂತ ಪಾಯಿಂಟ್ ಹ್ಮ್ ನನ್ನ ಸಲಹೆ ಕೇಳುವಷ್ಟು ನಾನು ಕೊಡುವಷ್ಟು ದೊಡ್ಡವನಲ್ಲ ಅಂತ ಹೌದು ಒಪ್ಕೊಂಡ್ರೆ ಈಶ್ವರಪ್ಪ ಹೇಳವ್ರೆ ಇಲ್ಲಿ ಹೇಳೋರಲ್ಲ ಹೌದು ಕರೆಕ್ಟ್ ಅದು ಒಪ್ಕೊಂಡಂಗೆ ಇನ್ನು ಅವರೇ ದೊಡ್ಡವರಲ್ಲ ಅಂತಂದ್ರೆ ಇಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ದೊಡ್ಡವರಲ್ಲ ಪಿ ಸಿ ಎಂ ಅನ್ನು ದೊಡ್ಡವರಲ್ಲ ಇದಕ್ಕೂ ಮೊದಲು ದೊಡ್ಡವರು ಅನ್ಕೊಂಡವ್ರ ಕರೆದ್ರೆ ಡಿವಿ ವಿ ಸಾಧನ ಅವರು ದೊಡ್ಡವರು ಮೂರ್ ದಿನ ಕಾಯಿಸ್ಬಿಟ್ಟು ಪಾಪ ವಾಪಸ್ ಕಳಿಸ್ಬಿಟ್ಟು ಅಷ್ಟೇ ಅಷ್ಟೇ ಆಮೇಲೆ ಇವರನ್ನ ಕರೆಸಿ ಮಾತನಾಡ್ತಾ ಇರೋದೈತಲ್ಲ ಅವ್ರು ಹೇಳಿದಂಗೆ ವೇಸ್ಟ್ ಈಶ್ವರಪ್ಪ ಹೇಳತ್ತಾರ ಅದ್ ವೇಸ್ಟ್ ಮಾತಾಡಕ್ಕೆ ಅಂತ ವ್ಯಾಲಿಡ್ ವ್ಯಕ್ತಿಗಳು ಅವರೇ ಅದ್ರ ಒಂದ್ ಸಿಂಗಲ್ ಪರ್ಸನ್ ಯಡಿಯೂರಪ್ಪ ಯಡಿಯೂರಪ್ಪ ಕರೆಕ್ಟ್ ಹೌದು ಮಾಡಬೇಕು ಹಾಗಾಗಿ ಈ ಈ ನ್ಯೂಸೇ ವೇಸ್ಟ್ ಸುಮ್ನೆ ಪಂಚರಾಜ್ಯ ಚುನಾವಣೆಯಲ್ಲಿ ಬಿಜೆಪಿ ಹೈಕಮಾಂಡ್ ಈಶ್ವರಪ್ಪ ಅವ್ರನ್ನ ಕೋಟಾ ಶ್ರೀನಿವಾಸ್ ಪೂಜಾರಿ ಅವ್ರನ್ನ ಪಿ ಸಿ ಮೋರ್ ಅವ್ರನ್ನ ಕರೆದಿದ್ದಾರೆ ಅನ್ನೋದಿದೆಯಲ್ಲ ಸುದ್ದಿ ವೇಸ್ಟ್ ಅದು ಅದೇ ವೇಸ್ಟ್ ಮುಂದೆ